ನಾಳೆ ವಿಶ್ವವಿದ್ಯಾಲಯದ ವಾರ್ಷಿಕ ದಿನಾಚರಣೆಯ ಅಂಗವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬೆಳಗ್ಗೆ ಮತ್ತೊಂದು ಅಂಕದ ಸಂಪಾದನೆ ಅಂತ ಎರಡು ಒಂದರೊಂದಿಗೆ ಪಂದ್ಯ. ಟೈಮ್ ಹೇಳಿ, ಟೈಮ್ ಜ್ಯೋತಿ ಮೇಡಮ್, ಟೈಮ್ ಹೇಳಿ, ಟೈಮಿಂಗ್ ಹೇಳಿ, ಟೈಮಿಂಗ್ 10:30 ಗಂಟೆಗೆ ವಿಶ್ವವಿದ್ಯಾಲಯದ ವಾರ್ಷಿಕ ದಿನಾಚರಣೆ ಆನ್ಯುವಲ್ ಡೇ ಪ್ರೋಗ್ರಾಮ್ ADM ಬಿಲ್ಡಿಂಗ್ ಮುಂದೆ ನಡೆಯಲಿದೆ. ವಿಜೇತರಿಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಇದ್ದು ಎಲ್ಲ ವಿದ್ಯಾರ್ಥಿನಿಯರು ನಾಳೆ ಅಲ್ಲಿ ಪಾಲ್ಗೊಳ್ಬೇಕು. ಅದಾದ ನಂತರ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಬೋಧಕ ಬೋಧಕೇತರ ಸಿಬ್ಬಂದಿಯವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಿ ಸಂಘಟಕರು ತಿಳಿಸಿದ್ದಾರೆ. 2-1 ಪಂದ್ಯ ನಿಧಾನಗತಿಯಲ್ಲಿ ಆರಂಭಗೊಂಡಿದೆ. ಆರಂಭಿಕ ಹಂತದಲ್ಲಿಯೇ ನಿಧಾನಗತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಆರಂಭದಲ್ಲಿ ನಿಧಾನ ಇದ್ರೆ ಅಂತಿಮ ಕ್ಷಣಾರ್ಧದಲ್ಲಿ ಅವತ್ತು ಕೂಡ ರೋಚಕತೆಯಿಂದ ಇರ್ತದೆ. ತಾವೆಲ್ಲರೂ ಕೂಡ ಮೊದಲನೇ ಕ್ವಾರ್ಟರ್ ಫೈನಲ್ ಅನ್ನು ಆಲಿಸಿದ್ರಿ. ನಿಮ್ಮ ಮನೆ ಮುಟ್ಟುವಂತೆ ಆಡಿರುವಂತಹ ಮುಂಬೈ ಮತ್ತು ಕೌಲೋ ತಂಡದ ಆಟಗಾರ್ತಿಯರು ಮತ್ತೊಮ್ಮೆ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕೂಡ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಎರಡು ಪ್ರಖ್ಯಾತ ತಂಡಗಳ ನಡುವಿನ ರೋಚಕ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಈಗ ಆಡ್ತಕ್ಕಂಥ 8 ಆಟಗಾರ್ತಿ ವಿಜಯಪುರ ಜಿಲ್ಲೆಯ ಒಂದು ತಾಂಡದಿಂದ ಬರ್ತಕ್ಕಂಥ ಹುಡುಗಿ ಇವತ್ತು ಅಥಣಿ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾಳೆ. ಕಳೆದ ಬಾರಿ ನಡೆದಂಥ PU ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ತಂಡವನ್ನು ಭಾಗವಹಿಸಿದಂಥ ಆಟಗಾರ್ತಿ, 8 ಆಟಗಾರ್ತಿ, ಅವಳಿಗೊಂದು ಸಲ ಜೋರಾದ ಚಪ್ಪಾಳೆಯನ್ನು ತಾವು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಈ ವಾರಿಯರ್ಸ್ ಅಥಣಿಯಲ್ಲಿ 6 ಆಟಗಾರ್ತಿ ಮತ್ತು 8 ಆಟಗಾರ್ತಿ ನಮ್ಮ ವಿಜಯಪುರ ಜಿಲ್ಲೆಯ ಒಂದು ತಾಂಡದಲ್ಲಿ ಹುಟ್ಟಿ ಬೆಳೆದು ಇವತ್ತು ಅಥಣಿಯಲ್ಲಿ ಓದ್ತಾ ಇದ್ದಾರೆ. ಅವರು ಆ ತಂಡವನ್ನು ಆಡ್ತಕ್ಕಂಥ 2 ಆಧಾರ ಸ್ತಂಭಗಳು ಅಂತ ಹೇಳಿ ಹೇಳ್ಬೋದು. ಈಗ ರೈಡ್ ಮಾಡ್ತಕ್ಕಂಥ ಆಟಗಾರ್ತಿ ಕಳೆಯ ಬಾರಿ ನಡೆದ ರಾಷ್ಟ್ರಮಟ್ಟದ PU ಹಂತದಲ್ಲಿ ಆಡಿದಂಥ ಆಟಗಾರ್ತಿ. 3 ಆಟಗಾರ್ತಿಯರು ಇದ್ದಾರೆ ಅಂತೇಳಿ ಸೂಚನೆ ನನಗೆ ಸಿಕ್ಕಿದೆ. ಉತ್ತಮವಾದ ದಾಳಿ, ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸಿವ್ ಭಾಗದಲ್ಲಿ. 3-2 ಪಂದ್ಯ. ಸಿಂಧಿ ಸರ್, ಆರಂಭಿಕ ಹಂತದಲ್ಲಿ 1 ಅಂತರದೊಂದಿಗೆ ವಿಜಯ್ ವಾರಿಯರ್ಸ್ ಅಥಣಿ ತಂಡ ಮುನ್ನಡೆಯೊಂದಿಗೆ ಪುನಶ್ಚತಿಗೆ ವಾಪಸ್ ಆಗ್ತಾ ಇದ್ದಾರೆ. 3-3 ಸಮಬಲ. ಸಮಬಲದ ಹೋರಾಟದಲ್ಲಿ ಪಂದ್ಯ ಆರಂಭದಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ಆಟಗಾರ್ತಿ ಮತ್ತೊಂದು ಬಾರಿಗೆ ಯಶಸ್ಸು ಕಾಣ್ತಾ ಇದ್ದಾರೆ. ಬೋನಸ್ ಪ್ಲಸ್ ಪಾಯಿಂಟ್. 5-3 ಪಂದ್ಯ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಾರಾಮತಿ ತಂಡದ ಸಪೋರ್ಟಿವ್ ದಾಳಿಗಾತಿ 2 ಮುನ್ನಡೆಯೊಂದಿಗೆ ಅಥಣಿ ತಂಡ ಮುಂದೆ ಸಾಗುತ್ತಾ ಇದೆ ನಿಧಾನಗತಿಯಲ್ಲಿ. ಒಂದು ಟೋ ಟಚ್ ಪ್ರಯತ್ನ ಮಾಡ್ತಾ ಇದೆ, ಯಶಸ್ಸು ಕೂಡ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬಿಡುವಿಲ್ಲದೆ ನಿರಂತರವಾಗಿ ಅಥಣಿ ತಂಡಕ್ಕೆ ಆಶ್ರಯ ಆಗುತ್ತಿರುವಂತಹ ಆಟಗಾರ್ತಿ ಮತ್ತೊಮ್ಮೆ ಅಂಗಣದಲ್ಲಿ ಕಾದ್ ನೋಡಬೇಕಿಲ್ಲಿ ಎಡಬದಿ ಆಟಗಾರ್ತಿ. PU ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿಸಿದಂತಹ ರಾಷ್ಟ್ರೀಯ ಆಟಗಾರ್ತಿ ಮತ್ತೊಮ್ಮೆ ಬೋನಸ್ಗೆ ಪ್ರಯತ್ನದಲ್ಲಿ ಬೋನಸ್ ಜೊತೆಗೆ ಯಶಸ್ಸು ಆಗ್ತಾ ಇದ್ದಾರೆ. 6-4 ಪಂದ್ಯ. ತಂಡದ ಪ್ರಮುಖ ಆಟಗಾರ್ತಿ ದಾಳಿ ಭಾಗದಲ್ಲಿ ಬಾರಾಮತಿ ತಂಡದ ಪರವಾಗಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವಾಪಸ್ ಅತಿಯನ್ನು ಪಡೀತಾ ಇದ್ದಾರೆ. 6-4
ಬಿಡುವಿಲ್ಲದ ನಿರಂತರವಾಗಿ ದಾಳಿ ಭಾಗದಲ್ಲಿ ಈ ಬಾರಿ ಬಲಿಷ್ಠವಾದಂತಹ ಟ್ಯಾಕಲ್ ಬರ್ತಾ ಇದೆ. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. ಆರು ಐದರೊಂದಿಗೆ ಪಂದ್ಯ, ಒಂದು ಅಂಕಗಳ ಅಂತರದೊಂದಿಗೆ ವಿಜಯ್ ವಾರಿಯರ್ಸ್ ಅತ್ನಿ ತಂಡ ಮುನ್ನಡೆ. ಅಂದಕ್ಕೆ ಐದು ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ಬಾರಾಮತಿ ತಂಡದ ಸಪೋರ್ಟಿವ್ ದಾಳಿಗಾರ್ತಿ ಎಚ್ಚರಿಕೆಯ ಹೆಜ್ಜೆನಿತ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಬಲಬದಿ ಆಟಗಾರ್ತಿ ಯಾವುದೇ ಅಂಕದವಿಲ್ಲದೆ ಮರಳಿ ವಾಪಸ್ ಅತಿಯನ್ನು ಪಡಿತಾ ಇದ್ದಾರೆ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿದ ಅಂತಾರಾಷ್ಟ್ರೀಯ ಆಟಗಾರ್ತಿ ಮತ್ತೊಮ್ಮೆ ಅತ್ನಿ ತಂಡದ ಪರವಾಗಿ ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದೆ. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. ಕಾತ್ ನೋಡ್ಬೇಕಿಲ್ಲಿ. ಆರು ಆರು ಸಮಬಲದ ಹೋರಾಟ. ಇನ್ ಮುಂದೆ ನಡೀತಕ್ಕಂತ ಎಲ್ಲ ಪಂದ್ಯಗಳು ಕೂಡ ಇದೇ ರೀತಿ ಸಾಗುವ ಸಾಧ್ಯತೆ ಇದೆ. ಏನಾಯ್ತು ರಮೇಶ್ ಪಟೇಲ್ ಆಯ್ತು ಕ್ಲಿಯರ್? ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಜೂನಿಯರ್ ವಿಭಾಗದಲ್ಲಿ ಕೂಡ ರಾಜ್ಯ ತಂಡ ಪ್ರತಿಷ್ಠಿತ ರಾಷ್ಟ್ರೀಯ ಆಟಗಾರ್ತಿ ಮತ್ತೊಮ್ಮೆ ಡಿಫೆನ್ಸ್ ವಿಭಾಗದ ಆಟಗಾರ್ತಿ ದಾಳಿ ಭಾಗಕ್ಕೆ ಮುಂದಾಗ್ತಾ ಇದ್ದಾರೆ. ಆರು ಆರು ಸಮಬಲ, ಸಮಬಲದ ಹೋರಾಟದಲ್ಲಿ ಪಂದ್ಯ. ಕಾದ್ ನೋಡ್ಬೇಕಿಲ್ಲಿ. ಅಂಕವನ್ನ ಪಡೀಲಿಕ್ಕೆ ಸತತ ಪ್ರಯತ್ನ ನಡೀತಾ ಇದೆ. ಡೂ ಆಡೈ ದಾಳಿ ಇದೆ. ಅಂಕ ಪಡೆಯಲೇಬೇಕಾದಂತ ಒತ್ತಡ. ಅಂಕದ ಹುಡುಕಾಟದಲ್ಲಿ ಆಟಗಾರ್ತಿ, ನಾಲ್ಕು ಜನ ಆಟಗಾರ್ತಿಯರ ನಡುವೆ ಸಮಯ ಮೀರ್ತಾ ಇದೆ. ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ಹೊಂದಾಣಿಕೆ ಹಿಡಿತ, ಬಲಿಷ್ಠವಾದಂತ ಹಿಡಿತ ಜೊತೆಗೆ ತಂಡದ ಖಾತೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಆರು ಏಳರೊಂದಿಗೆ ಪಂದ್ಯ, ಒಂದೇ ಒಂದು ಅಂಕದ ಅಂತರದೊಂದಿಗೆ ಅತ್ನಿ ತಂಡ ಮುನ್ನಡೆಯೊಂದಿಗೆ ಪಂದ್ಯ ಸಾಗುತ್ತಾ ಇದೆ. ಪಂದ್ಯ ಕೂಡ ಶಾಂತತೆ ಮುಂದೆ ಸಾಗ್ತಾ ಇದೆ. ಪ್ರೇಕ್ಷಕರು ಕೂಡ ಶಾಂತತೆಯಿಂದ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಏಳು ಆರರೊಂದಿಗೆ ಪಂದ್ಯ, ದಾಳಿಯಲ್ಲಿ ಅತ್ನಿ ತಂಡದ ಆಟಗಾರ್ತಿ ಕಾದ್ ನೋಡ್ಬೇಕಲ್ಲಿ. ಡಿಫೆನ್ಸ್ ಅನ್ನ ಚೆಕ್ ಮಾಡ್ತಾ ಇದ್ದಾರೆ. ಪ್ರಯತ್ನ ನಡೀತಾ ಇದೆ. ಡೂ ಆಡೈ ದಾಳಿಯಿಂದ ಪಾರಾಗಬೇಕಾದ್ರೆ ಈ ದಾಳಿಗೆ ಅತ್ಯ ಅಂಕ ಪಡೆಯಲೇಬೇಕಾದಂತ ಒತ್ತಡ. ಈ ಬಾರಿ ಬಲಿಷ್ಠವಾದಂತ ಟ್ಯಾಕಲ್ ಬರ್ತಾ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. ಅನಿಕೇತ್ ಪಾಟೀಲ್ ಫೌಂಡೇಶನ್ ಬಾರಾಮತಿ ತಂಡದ ಆಟಗಾರ್ತಿ. ಏಳು ಏಳು ಮತ್ತೆ ಸಮಬಲ, ಸಮಬಲದ ಹೋರಾಟದಲ್ಲಿ ಪಂದ್ಯ. ಸಮಬಲದೊಂದಿಗೆ ಪಂದ್ಯ ಸಾಗ್ತಾ ಇದೆ ನಿರಂತರವಾಗಿ.
ಟೈಮ್ ಫಸ್ಟ್ ಆಫ್ ಫಸ್ಟ್ ಟೈಮ್ ಔಟ್ ಬಾರಾಮತಿ ಡಿಜೆ ಅಬ್ಬಿ ಅವರಿಗೆ ನಾವು ನಿನ್ನೆಯಿಂದ ಹೇಳ್ತಾ ಇದ್ದೇವೆ, ಅವರು ಇವತ್ತು ಎಚ್ಚರಾಗಿದ್ದಾರೆ, ಅವ್ರಿಗೆ ಧನ್ಯವಾದಗಳು. ಅದ್ಭುತವಾದ ಕೇಕ್ ಬರ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆ ಅಂದಕ್ಕೆ ಡೋಡಾಯ್ ಬಾರಾಮತಿ ಥರ್ಡ್ ರಾಯ್ ಬಾರಾಮತಿ ತಂಡಕ್ಕೆ ಮಾತು ಇಲ್ಲವೇ ಮಾಡಿ ಥರ್ಡ್ ರಾಯ್ ಡಿಸೈಡ್ ರಾಯ್ 8-7 ಪಂದ್ಯ 8-7 ಇನ್ ಫೇವರ್ ಆಫ್ ಅತ್ತನಿ ಯಶಸ್ಸು ಆಗ್ತಾ ಇದ್ದಾರೆ. ಡೋಡಾಯ್ ದಾಳಿಯಲ್ಲಿ ಕೂಡ ಮಿಸ್ಟೇಕ್ ಬರ್ತಾ ಇದೆ ಲೆಫ್ಟ್ ಕಾರ್ನರ್ ಭಾಗದ ಆಟಗಾರ್ತಿಯಿಂದ. 8-8 ಸಮಬಲ. ಆರಂಭದ ಉದ್ದಗಲು ಕೂಡ ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಗೆಲುವು ಯಾರಿಗೆ, ಸೋಲು ಯಾರಿಗೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ಇನ್ನೂ ಪಂದ್ಯ ಮುಗಿದಿಲ್ಲ. ಮತ್ತೊಂದು ಬಲಿಷ್ಠ ಬಾಂತ ಟ್ಯಾಕಲ್ ಬರ್ತಾ ಇದೆ. ಬೇಡ ಬೇಡ, ಈಗ ಬೇಡ, ಟೈಮ್ ಔಟ್ ಇದ್ದಾಗ ಮಾತ್ರ, ಇಲ್ಲ 30 ಸೆಕೆಂಡ್ ಕೇಳೋದಿಲ್ಲ. ಬೇಡ, ಇಲ್ಲ ಸರ್, ಅದು ಬಜರ್ ಪ್ರಾಬ್ಲಮ್ ಆಗ್ತದೆ. 9-8 ಪಂದ್ಯ. ಒಂದು ಅಂಕದ ಅಂತರದೊಂದಿಗೆ ಅನಿಕೇತ್ ಪಾಟೀಲ್ ಫೌಂಡೇಶನ್ ಬಾರಾಮತಿ ತಂಡ ಮುನ್ನಡೆಯೊಂದಿಗಿದೆ. ಒಂದು ಒಳ್ಳೆಯ ಪಂದ್ಯಾಟ. ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ವಿಜಯಪುರ ಇದೊಂದು ಐತಿಹಾಸಿಕ ಕಬಡ್ಡಿ ವೈಭವ ಅಂತ ಹೇಳ್ಬಹುದು. ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಇತಿಹಾಸದಲ್ಲಿ ಬರೆದಿಡುವಂತಹ ಪಂದ್ಯಾವಳಿ. ಇವತ್ತಿನ ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಮೈದಾನದಲ್ಲಿ ನಡೀತಾ ಇದೆ. ಇವತ್ತಿನ ಅಂತಿಮ ದಿನ, ನಿನ್ನೆಯಿಂದ ಕೂಡ ಪಂದ್ಯಾವಳಿ ಜರುಗ್ತಾ ಇದೆ. ಈ ಒಂದು ಪಂದ್ಯಾವಳಿಯಲ್ಲಿ ಅನೇಕ ಮಾನೀಯರು ಕೂಡ ಕೊಡುಗೆ ಬಹಳ ಒಂದು ಪ್ರಾಮುಖ್ಯತೆ ಇದೆ. ಪಂದ್ಯಾವಳಿಗೆ ಧನಸಹಾಯವನ ಕೊಡುಗೆಯಾಗಿ ನೀಡಿರುವಂತಹ ಎಲ್ಲ ಕೊಡುಗೆ ದಾನಿಗಳಿಗೂ ಕೂಡ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಪರವಾಗಿ ತುಂಬು ಹೃದಯದ ವಂದನೆ ಜೊತೆಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಲೋ, ಅಲ್ಲಿ ಕೋಚ್ ಏನ್ರೆ ಹೇಳ್ತಾ ಇರ್ತಾರೆ ಪ್ಲೇಯರ್ಗಳಿಗೆ, ಕೇಳಿಸೋದಿಲ್ಲ. 9-8 ಪಂದ್ಯ. ಡಿಫೆನ್ಸ್ ಭಾಗದ ಆಟಗಾರ್ತಿ ದಾಳಿ ಭಾಗಕ್ಕೆ ಮುಂದಾಗ್ತಾ ಇದ್ದಾರೆ. ಬಕ್ಲೈನ್ ಮಾಡಿ ವಾಪಸ್ ಅತಿಯನ್ನ ಪಡೀತಾ ಇದ್ದಾರೆ. ಗೇಮ್ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಡು ಆಡಾಯ್ ಥರ್ಡ್ ರಾಯ್ ಡಿಸೈಡ್ ರಾಯ್ ಡು ಆಡ. ಈ ದಾಳಿಯಲ್ಲಿ ಸುಪಟಿಕಲ್ ಆನ್ ಇದೆ, ಕಾದು ನೋಡ್ಬೇಕಿಲ್ಲಿ. ಸಾಕಷ್ಟು ಬಾರಿ ತಂಡಕ್ಕೆ ಆಶ್ರಯ ಆದಂತ ಆಟಗಾರ್ತಿ ಬಾರಾಮತಿ ತಂಡದ ಪ್ರಮುಖ ದಾಳಿಗಾರ್ತಿ ದಾಳಿ ಭಾಗದಲ್ಲಿ ಅದ್ಭುತವಾದಂತ ಟ್ಯಾಕಲ್ ಬರ್ತಾ ಇದೆ. ಇಲ್ಲಿ ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಟು ವಿಜಯ್ ವಾರಿಯರ್ಸ್. ಅತ್ನಿ 10-9 ಡೋಡಾಯ್ ಅತ್ನಿ ತಂಡಕ್ಕೂ ಕೂಡ ಮಾಡು ಇಲ್ಲವೇ ಮಡಿ ಅಂಕ ಪಡೆಯಲೇಬೇಕಾದಂತ ಒತ್ತಡ. ಅದ್ರ ಮೇಲೆ ಹಚ್ಚಬೇಡ್ರಿ, ಅದು ಹಚ್ಚುವುದಿಲ್ಲ, ತೆಗೆದೇ ಹಚ್ಚಬೇಕು. ಎಂತ ಪಂದ್ಯ, 10-10 ಮತ್ತೆ ಸಮಬಲ. ಇದು ನಾಕೌಟ್ ಹಂತದ ಪಂದ್ಯ. ಸೂಪರ್ ಟ್ಯಾಕಲ್ ಆನ್ ಇದೆ. ಹಿಂದಿನ ದಾಳಿಯಲ್ಲಿ ಸೂಪರ್ ಟ್ಯಾಕಲ್ ಮಾಡಿದಂತ ಆಟಗಾರ್ತಿಯರು ಮತ್ತೊಮ್ಮೆ ಅಂಕಣದ ಬಲ ಭಾಗದಲ್ಲಿ
ಹತ್ತು ಹತ್ತರೊಂದಿಗೆ ಪಂದ್ಯ ಇದೆ. ಹಾಫ್ ಟೈಮ್ ಬರ್ತಾ ಇದೆ, ಇಲ್ಲಿ ಮಧ್ಯಂತರ ವಿರಾಮ, ವಿರಾಮದ ನಂತರ ಸ್ಕೋರ್ ಇವರ 10-10. ಹತ್ತು ಹತ್ತು ಸಮಬಲ, ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ಎರಡೂ ತಂಡಗಳು 10-10 ಪಂದ್ಯ ಸಾಗ್ತಾ ಇದೆ. ದ್ವಿತೀಯ ಆರಂಭ 15 ನಿಮಿಷದಲ್ಲಿ ಗೆಲುವು ಯಾರಿಗೆ ಸೋಲು ಯಾರಿಗೆ ಅಂತ ಕಾತುರದಿಂದ ಕಾಯುತ್ತಿರುವಂತಹ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಸಿಗಲಿದೆ ಶೀಘ್ರದಲ್ಲಿ ಉತ್ತರ. ಸುಪಟಗಳು ಆನ್ ಇದೆ, ಡಿಫೆನ್ಸ್ ವಿಭಾಗದ ಆಟಗಾರ್ತಿಯನ್ನು ದಾಳಿ ಭಾಗ್ಯ ಬಳಸ್ತಾ ಇದ್ದಾರೆ. ಸುಪಟಗಳು ಆನ್ ಇದೆ, ಮೊಟ್ಟಿ ದಿನದ ವಾದ ಇದೆ, ಕಾದ್ ನೋಡ್ಬೇಕಿಲ್ಲಿ. ಹತ್ತು ಹತ್ತರೊಂದಿಗೆ ಪಂದ್ಯ ಇದೆ. ಡೋಡಾಯ್ ಮಾಡು ಇಲ್ಲವೇ ಮಡಿ, ಎಂತ ಕ್ಷಣಗಳನ್ನೇ ಕಾದು ನೆಡುವ ನಿರೀಕ್ಷೆ. ಏ ಪಾಟೀಲ್ ವುಮೆನ್ಸ್ ಕಾಲೇಜ್ ಚಿಕ್ಕೋಡಿ, ವುಮೆನ್ಸ್ ಯೂನಿವರ್ಸಿಟಿ ವಿಜಯಪುರ, ಅದ್ಭುತವಾದಂತ ದಾಳಿ ಇದೆ. ಸೂಪರ್ ಟ್ಯಾಕಲ್ 2 points. ಎಸ್ಎಸ್ಎ ಅಕಾಡೆಮಿ ಹರಿಯಾಣ ವರ್ಸಸ್ ಏ ಪಾಟೀಲ್ ವುಮೆನ್ಸ್ ಕಾಲೇಜ್ ಚಿಕ್ಕೋಡಿ, ವುಮೆನ್ಸ್ ಯೂನಿವರ್ಸಿಟಿ ವಿಜಯಪುರ. ಸೆಕೆಂಡ್ ಕಾಲ್ ಫಾರ್ ಯು, ಪ್ಲೀಸ್ ಗೆಟ್ ರೆಡಿ. ಅತನಿ ಥರ್ಡ್ ರೈಟ್, ಅತನಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ. 12-10 ಪಂದ್ಯ. ಹನ್ನೆರಡು ಹತ್ತರೊಂದಿಗೆ ಪಂದ್ಯ ಸಾಗ್ತಾ ಇದೆ, ಸಮಯ ಮೀರ್ತಾ ಇದೆ. ಅದ್ಭುತವಾದಂತ ದಾಳಿ ಆಗ್ತಾ ಇದೆ, ಅಲ್ಲಿ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಟೈಮ್ ಔಟ್, ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಅತ್ನಿ. ಹಲೋ ಬೆಳಗ್ಗೆ ಎಸ್ರಡಿ. ಹದಿಮೂರು ಹತ್ತು, ಮತ್ತೊಮ್ಮೆ ಪಂದ್ಯ ಆರಂಭ.
ವಿರಾಮದ ನಂತರದೊಂದಿಗೆ ಮೂರು ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಐದು ಜನ ಆಟಗಾರ್ತಿಯರ ನಡುವೆ ಹದಿಮೂರು ಹತ್ತರೊಂದಿಗೆ ಪಂದ್ಯ ಸಾಗ್ತಾ ಇದೆ. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಮ್ಮ ಯೂನಿವರ್ಸಿಟಿ ಅಕ್ಕ ಟಿವಿ ತಂಡ ನಿನ್ನೆಯಿಂದ ನೇರ ಪ್ರಸಾರ ಮಾಡ್ತಾ ಇದೆ, ವರದಿ ಮಾಡ್ತಾ ಇದೆ. ಈ ತಂಡಕ್ಕೆ ನಾವು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಭಾರತದಾದ್ಯಂತ ಈಗಾಗಲೇ 10,000 ಹೆಚ್ಚು ಜನ ಈ ಪಂದ್ಯಾವಳಿಯನ್ನು ನೋಡಿದ್ದಾರೆ ಮತ್ತು ನೋಡ್ತಾ ಇದ್ದಾರೆ. ಅವರವ್ರ ಮನೆಯಲ್ಲೇ ಕೂತ್ಕೊಂಡು ಈ ಟೂರ್ನಮೆಂಟನ್ನು ನೋಡ್ತಾ ಇದ್ದಾರೆ. ಇದು ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಇಲ್ಲಿ ನಡೆಯುತ್ತಿರುವ ಪಂದ್ಯವನ್ನು ದೇಶಾದ್ಯಂತ ಪ್ರಸಾರ ಮಾಡ್ತಾ ಇದೆ ಅಕ್ಕ ಟಿವಿ ಮೂಲಕ. ಹದಿಮೂರು ಹನ್ನೊಂದರೊಂದಿಗೆ ಪಂದ್ಯ ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಡಿಫೆನ್ಸ್ ವಿಭಾಗದ ಆಟಗಾರ್ತಿ ಮತ್ತೊಮ್ಮೆ ದಾಳಿಯಲ್ಲಿ. ಇದರಲ್ಲಿ ಗೆಲ್ತಕ್ಕಂಥ ತಂಡ ಮುಂದಿನ ಹಂತಕ್ಕೆ ಲಗ್ಗೆ ಇಡ್ತದೆ. ಸೋಲುವ ತಂಡ ಟೂರ್ನಮೆಂಟ್ ಇಂದ ಹೊರಗಡೆ ಹೋಗಬೇಕಾಗಿದೆ. ಹಾಗಾಗಿ ಅವರು ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಆಡ್ತಕ್ಕಂಥ ಸಂದರ್ಭ ಇನ್ನೆರಡು ಪಂದ್ಯಗಳು ನಾಕ್ಔಟ್ ಮಾದರಿಯಲ್ಲಿ ನಡೆದು ಆನಂತರ ಸೆಮಿ ಮತ್ತು ಫೈನಲ್ ಇಲ್ಲಿ ನಡೆಯಲಿದೆ. ಹದಿಮೂರು ಹನ್ನೊಂದರೊಂದಿಗೆ ಪಂದ್ಯ ಸಾಗ್ತಾ ಇದೆ. 13-11 ಇನ್ ಫೇವರ್ ಆಫ್ ಅತ್ನಿ ಡುವಾಡಾ. ಅತ್ನಿ ತಂಡಕ್ಕೆ ಮಾಟು ಇಲ್ಲೇ ಮಾಟಿ ಇಂದಿನ ಡುವಾಡಾ ದಾಳಿಯಲ್ಲಿ ಯಶಸ್ಸು ಕಂಡಂತಹ ಆಟಗಾರ್ತಿ ಮತ್ತೊಮ್ಮೆ ದಾಳಿಯಲ್ಲಿ. ಆಡೈ ದಾಳಿ ಇದೆ, ಅಂಕ ಪಡೆಯಲೇಬೇಕಾದಂತಹ ಒತ್ತಡದಲ್ಲಿ ಅಂಕದ ಹುಡುಕಾಟದಲ್ಲಿ ಎಡಬದಿಯಿಂದ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ. ಒಂದು ಒಳ್ಳೆಯ ರೌಚಿಕ ಆದಂತ ಪಂದ್ಯ. ರೈಡರ್ ಈಸ್ ಔಟ್, ಓವರ್ ಕ್ಯಾಂಟ್, ನೋ ಟಚ್ ಪಾಯಿಂಟ್. ಮಿಸ್ಟೇಕ್ ಆಗ್ತಾ ಇದೆ ಇಲ್ಲಿ. 13-12 13-12 ಹಿಂದಿನ ಪಂದ್ಯ ಕೂಡ ಇದೇ ತರವಾಗಿ ಪಂದ್ಯ ಸಾಗಿತ್ತು. ಇದು ಕೂಡ ಇದೇ ತರ ಸಾಗ್ತಾ ಇದೆ. ಸುಪ್ಪಟಕಲ್ ಆನ್ ಇದೆ. ಈ ಗ್ಯಾಲರಿಯಲ್ಲಿ ಅತ್ತನಿಯ ಪ್ರೇಕ್ಷಕರು ಬಹಳ ಕಾಣಿಸ್ತಾ ಇದ್ದಾರೆ. ಅತ್ತನಿ ಕಡೆಯಿಂದ ಇರುವಂತಹ ಮಕ್ಕಳು ಪ್ರೋತ್ಸಾಹಿಸ್ತಾ ಇದ್ದಾರೆ. ಕರೆಕ್ಟ್, ಸರಿಯಾಗಿದೆ. ಅತ್ತನಿಯ ತಂಡ ಉತ್ತಮವಾಗಿ ಪ್ರದರ್ಶನ ಮಾಡ್ತಾ ಇದೆ. ವಿಜಯ ವಾರಿಯರ್ಸ್ ನಮ್ಮ ಬೆಳಗಾವಿ ಜಿಲ್ಲೆಯ ಒಂದು ಹೆಮ್ಮೆಯ ತಂಡ ಅದು ಕೂಡ. ಈ ಕಡೆ ಬಾರಾಮತಿ ಅಷ್ಟೇ ಒಳ್ಳೆಯ ತಂಡ. ಫಲಿತಾಂಶಕ್ಕಾಗಿ ನೋಡ್ತಾ ಇದ್ದೇವೆ. ಅತ್ಯಂತ ಸಮಬಲದ ಹೋರಾಟ. 13-12 ಪಂದ್ಯ ಯಾವುದು ಕಡೆ ಆದರೂ ತಿರುಗಬಹುದು. ಕಾದ್ ನೋಡ್ಬೇಕು. ಡುವಾಡಾಯ್ ಬಾರಾಮತಿ ಥರ್ಡ್ ರಾಯ್ ಮತ್ತೆ ಸುಪ್ಪಟಕಲ್ ಆನ್ ಇದೆ. ಡು ಆಡೈ ದಾಳಿ ಇದೆ. ಬಲಬದಿಯ ದಾಳಿಗಾತಿಯನ್ನು ಬಳಸ್ತಾ ಇದ್ದಾರೆ. ಅಷ್ಟೇ ಅನುಭವಿ ಹೊಂದಿದಂತ ಕೋಚ್ಗಳು ಕೂಡ. ಓ, ಈ ಬಾರಿ ಮತ್ತೊಮ್ಮೆ ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಸೂಪರ್ ಟ್ಯಾಕಲ್, 2 points ಟು ಅತ್ನಿ. ಮೂರನೇ ಬಾರಿಗೆ ಪಂದ್ಯದ ಆರಂಭದ ಉದ್ದಗಳು ಕೂಡ ಮೂರನೇ ಬಾರಿಗೆ ಸೂಪರ್ ಟ್ಯಾಕಲ್ಗಳ ಸರದಾರರು ಆಗ್ತಾ ಇದ್ದಾರೆ ಅತ್ನಿ ತಂಡದ ಆಟಗಾರ್ತಿಯರು. 15-12 ಪಂದ್ಯ. 15-12 ಮತ್ತೊಮ್ಮೆ ತಂಡದ ಪ್ರತಿಷ್ಠಿತ ದಾಳಿಗಾತಿ ಆಗಮನ ಆಗಿದೆ. ಬಂದ ತಕ್ಷಣವೇ ನೇರವಾಗಿ ದಾಳಿ ಭಾಗದಲ್ಲಿ ಮುಂದಾಗ್ತಾ ಇದ್ದಾರೆ. ಈ ಟೂರ್ನಮೆಂಟ್ಗೆ ಬೆಸ್ಟ್ ಆಟಗಾರ್ತಿ, ಬೆಸ್ಟ್ ರೈಡರ್, ಬೆಸ್ಟ್ ಕ್ಯಾಚರ್ ಮತ್ತು ಸರ್ವಾಂಗೀಣ ಆಟಗಾರ್ತಿ ಆಲ್ರೌಂಡರ್ಗೆ ಮೂರು ಟ್ರೋಫಿಗಳನ್ನು ಪ್ರೊಫೆಸರ್ ಆರ್ ವಿ ಗಂಗಶೆಟ್ಟಿ ಅವರು ದಾನವನ್ನು ನೀಡಿದ್ದಾರೆ. ಅವರು ನಮ್ಮ ಜೊತೆಗೆ ಇವತ್ತು ವೀಕ್ಷಣೆ ಮಾಡ್ತಾ ಇದ್ದಾರೆ. ಪ್ರೊಫೆಸರ್ ಆರ್ ವಿ ಗಂಗಶೆಟ್ಟಿ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಪ್ರೊಫೆಸರ್ ಬಸವರಾಜ್ ಲಕ್ಕನ್ನವರ್ ಸರ್ ಅವರ ಕುಟುಂಬ ವರ್ಗ ಈ ಟೂರ್ನಮೆಂಟನ್ನು ನೋಡಲಿಕ್ಕೆ ಬಂದಿದೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಬೇರೆ ಬೇರೆ ಊರುಗಳಿಂದ, ಬಹುಶಃ ಬೆಳಗಾವಿ ಭಾಗದಿಂದ,
ಮಹಾರಾಷ್ಟ್ರ ಭಾಗದಿಂದ, ಬಿಜಾಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ, ಹಳ್ಳಿಗಳಿಂದ ಜನ ಈ ಟೂರ್ನಮೆಂಟ್ ನೋಡಲಿಕ್ಕೆ ಬಂದಿದ್ದಾರೆ. ಆ ಎಲ್ಲ ಗಣ್ಯರನ್ನ ಎಲ್ಲರನ್ನ ನಾನು ಸ್ವಾಗತಿಸ್ತೇನೆ. ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಂದಂತಹ ಪ್ರೇಕ್ಷಕರು ಲೆಫ್ಟ್ ಸೈಡ್ ಗ್ಯಾಲರಿಯಲ್ಲಿ ಇದ್ದಾರೆ, ಅವ್ರಿಗೆಲ್ಲರಿಗೂ ಒಂದು ಚರ್ವ ಚಪ್ಪಾಳಿಯನ್ನು ನಾವು ಮಹಿಳಾ ವಿಶ್ವವಿದ್ಯಾಲಯ ಪರವಾಗಿ ಹಾಕಿಕೊಳ್ತಾ ಇದ್ದೀವಿ. ಹಾಗೇನೆ ಅವ್ರನ್ನ ನೇರ ಪ್ರಸಾರದಲ್ಲಿ ಕೂಡ ಕ್ಯಾಮ್ರಾ ಮುಖೇನ ಸೆರೆ ಹಿಡಿತಾ ಇದ್ದಾರೆ. ಎಲ್ಲರೂ ಕೂಡ ಕ್ಯಾಮ್ರಾಗ ಒಂದ್ಸಲ ಟಾಟಾ ಹೇಳಿ. ಅತ್ನಿ ತಂಡಕ್ಕೆ ಡೂ ಆಡಾಯ್, ಡೂ ಆಡೈ ದಾಳಿ ಇದೆ ಅಣ್ಣ, ನೀ ಕ್ಯಾಮ್ರಾದಾಗ ಬಂದಿ ಡೂ ಆಡೈ ದಾಳಿಯಲ್ಲಿ. ಬೋನಷ್ಟಿಗೆ ವಾಪಸ್ ಆಗ್ತಾ ಇದ್ದಾರೆ. ಈ ಗ್ರೌಂಡ್ ತಯಾರಿಸೋದಕ್ಕೆ ದೈಹಿಕ ಶಿಕ್ಷಣದ ಯಾಸಿನ್ ಅವರು, ಶಿವರಾಜ್ ಅವರು, ಜಾಧವ್ ಅವರು, ಶ್ರೀಕಾಂತ್ ಮನೂರ್ ಅವರು ವಿಶೇಷವಾಗಿ ಕೆಲಸವನ್ನು ಮಾಡಿ ಪ್ರೋತ್ಸಾಹಿಸಿದ್ದಾರೆ. ಆ ಎಲ್ಲ ಎಂಪ್ಲಾಯೀಸ್ಗೆ ಮತ್ತು ಈ ಟೂರ್ನಮೆಂಟ್ ಮಾಡಬೇಕಾದಾಗ ನಮಗೆ ಬಹಳ ಭಯ ಇತ್ತು, ಯಾವ ರೀತಿಯಲ್ಲಿ ಇದಾಗುತ್ತೆ ಅಂತೇಳಿ ನಮಗೆ ಗೊತ್ತಿರಲಿಲ್ಲ. ಆದರೆ ಇವತ್ತು ಅನ್ನಿಸ್ತಾ ಇದೆ ಈ ಟೂರ್ನಮೆಂಟ್ ಮಾಡಿದ್ದು ಸಾರ್ಥಕ ಆಗಿದೆ ಅಂತೇಳಿ. ಎಲ್ಲ ಟೀಚರ್ಸು ಮುಂದೆ ನಿಂತು ದಾನ ನೀಡಿ, ಇದು ಒಂದು ಇತಿಹಾಸ. ಪ್ರಥಮ ಬಾರಿಗೆ ಎಲ್ಲ ಟೀಚರ್ಸ್ ತಾವೇ ಬಹುಮಾನ ಕೊಡೋದಕ್ಕೆ ಮುಂದೆ ಬಂದು ಕೊಟ್ಟು ಈ ಟೂರ್ನಮೆಂಟ್ ಮಾಡಿದ್ದು ನಮ್ಮ ವಿಶ್ವವಿದ್ಯಾಲಯ ಶುರು ಆದಮೇಲೆ ಒಂದು ಇತಿಹಾಸ ಅಂತ ನಾನು ಹೇಳ್ತಾ ಇದ್ದೇನೆ. ಅದರಿಂದ ಎಲ್ಲ ಮಕ್ಕಳು ತಮ್ಮೆಲ್ಲ ಟೀಚರ್ಸ್ಗೆ ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕಾಗಿದೆ. ದಿಸ್ ಈಸ್ ದಿ ಟೂರ್ನಮೆಂಟ್ ಸ್ಪಾನ್ಸರ್ಡ್ ಬೈ ಟೀಚರ್ಸ್ ವರ್ಕಿಂಗ್ ಇನ್ ದಿಸ್ ಡಿಪಾರ್ಟ್ಮೆಂಟ್, ದಿಸ್ ಯೂನಿವರ್ಸಿಟಿ ಆ್ಯಂಡ್ ಯೂನಿವರ್ಸಿಟಿ ಅಥವಾ ಹಲೋ ಛೇ, ಅಲ್ಲಿ ಮೈಕ್ ಬಂದಾಗಿತ್ತು ನೋಡಿ. ಹದಿನೇಳು ಹನ್ನೆರಡರೊಂದಿಗೆ ಪಂದ್ಯ, 17-12 ಇನ್ ಫೇವರ್ ಆಫ್ ಅತ್ನಿ. ಅದೇ ರೀತಿ ನಮ್ಮ ಬೋಧಕೇತರ ಸಿಬ್ಬಂದಿಯವರು, ಗಾರ್ಡನ್ ಸೆಕ್ಷನ್ ಅವರು ಮತ್ತು ಸ್ಕೆವೆಂಜರ್ಸು ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋದಕ್ಕೆ. ಎಲ್ಲರಿಗೂ ಕೂಡ ಡು ಆರ್ ಡೈ ಥರ್ಡ್ ರೈಟ್, ಅವರಿಗೆಲ್ಲ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಇಲ್ಲಿ ಆಡ್ತಕ್ಕಂಥ ತಂಡಗಳಿಗೆ ಊಟದ ವ್ಯವಸ್ಥೆಯನ್ನು ಚಾಂದ್ ಅವರು ಮತ್ತು ಅವ್ರ ತಂಡದವರು ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ವಿಶೇಷ ಧನ್ಯವಾದಗಳು. ಮತ್ತು ನಮ್ಮ ಎಲ್ಲ ವಿಭಾಗಗಳ ವಿದ್ಯಾರ್ಥಿನಿಯರು, ನಿನ್ನೆಯಿಂದ ತಾವೆಲ್ಲರೂ ಇಲ್ಲಿ ಕೂತ್ಕೊಂಡು ಟೂರ್ನಮೆಂಟನ್ನು ನೋಡಿ ಎಂಜಾಯ್ ಮಾಡಿದ್ದೀರಿ, ಸಪೋರ್ಟ್ ಮಾಡಿದ್ದೀರಿ, ತಮಗೆಲ್ಲ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದ್ಭುತವಾದಂಥ ಟ್ಯಾಕಲ್ ಬರ್ತಾ ಇದೆ. ಕೊನೆಯ 5 ನಿಮಿಷ, ಲಾಸ್ಟ್ 5 ಮಿನಿಟ್ಸ್ ಗೋ, ಶೇವರ್ಚಿ 5 ಮಿನಿಟ್ ಡೋಡಾ. आज हमारे साथ हैं हर्षा शेट्टी, कबड्डी मुंबई कबड्डी टीम की कैप्टन, जो फाइनल में जा चुके हैं. अभी आइए उनसे कुछ पूछते हैं. आपको फाइनल में जाके कैसा लग रहा है आपको? अच्छा, फिलहाल तो अच्छा लग रहा है, अब सेमीफाइनल बाकी है. आपने कुछ स्ट्रेटजी प्लान की है आगे जाके कैसे आप खेलेंगे करके? स्ट्रेटजी का कुछ नहीं, अभी जैसे फ्लो में चल रहा है वैसे चलने दे रहे हैं, टीम वर्क हो रहा है तो अभी उस पर डिपेंड है. टीम का माइंडसेट आप बोल सकते हैं कैसा है करके? टीम का माइंडसेट सिर्फ विनिंग है. और आप कुछ स्ट्रेटजी प्लान किए हैं? नहीं, फिलहाल तो कुछ नहीं, अब इसके बाद जो मैच होगा उसके ऊपर से हम लोग डिपेंड डिसाइड करेंगे कि कैसा खेलना है, क्या लगाना है. यहाँ के ऑर्गेनाइजेशन के बारे में आप क्या कहना चाहते हो? ऑर्गेनाइजेशन बहुत अच्छा, ऑर्गेनाइज अच्छा किया है बहुत, फूड एंड ऑल एवरीथिंग इज गुड. आपको सबसे डिफिकल्ट टीम कौन सी लगती है, मतलब स्ट्रांग वगैरह? फिलहाल तो हमारे इसमें कोई नहीं है, फिर भी देखते हैं. चिंचली का थोड़ा हम लोग को डाउट है, देखते हैं. मतलब आपको ऐसा लग रहा है कि चिंचली आपके टक्कर में आ सकती है थोड़ा थोड़ा? ओके, थैंक यू, ऑल द बेस्ट फॉर आगे आने वाले टेस्ट के लिए. थैंक यू वेरी मच. जैसे आप देख, हमारे साथ अभी तक थे कैप्टन हर्षा शेट्टी, मुंबई की कैप्टन है वो. और फॉर मोर अपडेट्स आप देखते रहिए अक्का टीवी. थैंक यू. ಯಾವುದೇ ಅಂಕದ ಸಂಪಾದನೆಯಲ್ಲಿ ಮಳೆ ವಾಪಸ್ ಆಗ್ತಾ ಇದ್ದಾರೆ.
ಬಕ್ಲೈನ್ ಮಾಡಿ ವಾಪಸ್ ಆತಿಯನ್ನ ಪಡೀತಾ ಇದ್ದಾರೆ. ಡೋಡಾಯ್ ಅತ್ನಿ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಎರಡು ತಂಡದ ಆಟಗಾರ್ತಿಯರು ಆರಂಭದ ಉದ್ದಗಲು ಕೂಡ ಡೂ ಆಡೈ ಮೊರೆ ಹೋಗ್ತಾ ಇದಾರೆ. ಕೊನೆಯ ಮೂರು ನಿಮಿಷ ಶೇವರ್ಚಿ ತೀನ್ ಮಿನಿ ಅಂತಿಮ ಮೂರು ನಿಮಿಷದ ಆಟಗಳು ಆಟ ಮಾತ್ರ ಬಾಕಿ. ಹದಿನೆಂಟು ಹದಿಮೂರು ಈ ಬಾರಿ ಬಲಾಢ್ಯವಾದಂತ ಟ್ಯಾಕಲ್ ಬರ್ತಾ ಇದೆ. ತಂಡದ ಪ್ರಮುಖ ದಾಳಿಗಾರ್ತಿಯ ನಿರ್ಗಮನ, ಬಾರಾಮತಿ ತಂಡದ ದಾಳಿಗಾರ್ತಿಯ ಆಗಮನ. ಹದಿನಾಲ್ಕು ಹದಿನೆಂಟು ಕಬಡ್ಡಿ ಅನಿಶ್ಚಿತ ವಿಷಯದ ಆಟ, ಏನಾದ್ರೂ ಆಗ್ಬೋದು. ಈಗ ಒಳ್ಳೆ ರೈಡರ್ ಮತ್ತೆ ಬಾರಾಮತಿಯಲ್ಲಿ ಎಮರ್ಜಿ ಆಗಿದ್ದಾರೆ, ಒಳಗಡೆ ಬಂದಿದ್ದಾರೆ. ಆತನ ಈ ತಂಡಕ್ಕೆ ಮತ್ತೆ ಹೋರಾಡುವ ಸ್ಥಿತಿ ಉಂಟಾಗಿದೆ. ಒಂದು ಮಹಾರಾಷ್ಟ್ರ, ಇನ್ನೊಂದು ಕರ್ನಾಟಕ. ಇನ್ನು ಕೆಲವೇ ಕ್ಷಣದಲ್ಲಿ ಇದರಲ್ಲಿ ವಿಜೇತ ತಂಡ ಯಾವುದಾಗುತ್ತೆ ಅಂತ ನೋಡಬೇಕು. ಗೆಲ್ಲುವ ತಂಡ ಮುಂದಿನ ಹಂತಕ್ಕೆ ಲಗ್ಗೆಟ್ರೆ ಸೋಲುವ ತಂಡ ಟೂರ್ನಮೆಂಟ್ ಇಂದ ನಿರ್ಗಮಿಸಲಿದೆ, ಹೊರಗಡೆ ಹೋಗಬೇಕಾಗುತ್ತೆ. ಬಾರಾಮತಿ ತಾಡ್ರಾಯ್ ಹದಿನೆಂಟು ಹದಿನಾಲ್ಕು ಏಟೀನ್ ಫೋರ್ಟೀನ್ ಅಠರ ಚೌದ ಅದ್ಭುತವಾದಂತ ದಾಳಿ ಆಗ್ತಾ ಇದೆ. ಪ್ಲೇಯರ್ಸ್ ಪ್ಲೇಯರ್ಸ್ ಡೋಂಟ್ ಆರ್ಗ್ಯೂ, ರೆಪಿಟೇಷನ್ ಇಸ್ ಫೈನಲ್ ವಿಷಯ. ಹದಿನೆಂಟು ಹದಿನೈದರೊಂದಿಗೆ ಪಂದ್ಯ, ಮೂರು ಅಂಕದ ಅಂತರದೊಂದಿಗೆ ವಿಜಯ್ ವಾರಿಯರ್ಸ್ ಅತ್ನಿ ತಂಡ ಅಂಕನದಲ್ಲಿ ಮೂರೇ ಜನ ಆಟಗಾರ್ತಿಯರ. ಲಾಸ್ಟ್ ಟೂ ಮಿನಿಟ್ಸ್ ಗೋ ಶೇವರ್ಚಿ ದೋನ್ ಮಿನಿಟ್ ಹದಿನೆಂಟು ಹದಿನೈದು ಪಂದ್ಯ ಯಾರು ಗೆಲ್ತಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಕಾರಣ ಇನ್ನೂ ಪಂದ್ಯ ಮುಗಿದಿಲ್ಲ. ಸುಪಟಿಗಳಾಡಿದ ಹಿಂದಿನ ದಾಳಿಯಲ್ಲಿ ಒಂದು ಅಂಕದ ಸಂಪಾದನೆಯೊಂದಿಗೆ ಡುವಾಡ ದಾಳಿಯಿಂದ ಪಾರಾದಂತ ಆಟಗಾರ್ತಿ ಪನ್ಕೆ ಪಾಟೀಲ್ ಫೌಂಡೇಶನ್ ಬಾರಾಮತಿ ತಂಡದ ಅಪತ್ ಬಾಂಧವ ಕಾದ್ ನೋಡ್ಬೇಕಿಲ್ಲಿ, ಪ್ರಯತ್ನ ಪಡ್ತಾ ಇದ್ದಾರೆ ತಮ್ಮ ತಂಡಕ್ಕೆ ಏನಾದರೂ ಮಾಡಿ ಕೊಡುಗೆ ನೀಡಲಿ ಅಂತ. ವಾಪಸ್ ಆಗ್ತಾ ಇದ್ದಾರೆ ಅಲ್ಲಿ ಸೆಕೆಂಡ್ ಹಾಫ್ ಸೆಕೆಂಡ್ ಟೈಮ್ ಔಟ್ ವಿಜಯ್ ವಾರಿಯರ್ಸ್ ಅತ್ನಿ ಅತ್ನಿ ಟೈಮ್ ಔಟ್ ಈಸ್ ಕ್ಲೋಸ್. ಪಂದ್ಯ ಕೊನೆಯ ಹಂತಕ್ಕೆ ಬರ್ತಾ ಇದೆ. 18-15 ಕೊನೆಯ ನಿಮಿಷಗಳಿಗೆ ಎರಡು ನಿಮಿಷಗಳಿಗೆ ಉಳಿದಿರಬೇಕು. ಈಗ ಗೆಲ್ಲುವ ತಂಡ ಯಾವುದು ಅಂತ ಡಿಸೈಡ್ ಆಗಬೇಕಾಗಿದೆ. ಇಲ್ಲಿ ಗೆಲ್ಲುವ ತಂಡ ಮುಂದಿನ ಹಂತಕ್ಕೆ ಲಗ್ಗೆ ಇಡ್ತದೆ, ಸೋಲುವ ತಂಡ ಟೂರ್ನಮೆಂಟಿಂದ ಹೊರಗೆ ಹೋಗಬೇಕಾಗಿದೆ. ಬಹಳ ಕಷ್ಟದ ಕೆಲಸ ಎರಡೂ ತಂಡಗಳಿಗೂ, ಬಾರಾಮತಿ ತಂಡ ಮತ್ತು ಅಥಣಿ. ಈಗ ಬೆಂಕಿ ಬಿರುಗಾಳಿ ಬೀಸ್ತಾ ಇದೆ. ವಿರಾಮದ ನಂತರ ಮತ್ತೊಮ್ಮೆ ಪಂದ್ಯ, ಅಂತಿಮ ಕ್ಷಣಾರ್ಧದಲ್ಲಿ ಪಂದ್ಯ ಬಿಸಿ ಏರ್ತಾ ಇದೆ. ಹದಿನೆಂಟು ಹದಿನೈದು 18-15 ಆಫಿಷಿಯಲ್ ಟೈಮ್ ಔಟ್. ಪ್ಲೇಯರ್ಗೆ ಕಾರ್ಡ್ ಸಿಗ್ತಾ ಇದೆ. ಪ್ಲೇಯರ್ಸ್ ಕೀಪ್ ಯುವರ್ ಟೀಮ್ ಇನ್ ಕಂಟ್ರೋಲ್. ಬಾರಾಮತಿ ತುಂಬಾ ವಿನಂತಿ ಕರ್ತು ಸಂಘ ಶಾಂತ ಜೀರೋ 04 ವಾರ್ನಿಂಗ್ ಸಿಗ್ತಾ ಇದೆ. ಪ್ಲೇಯರ್ಸ್ ಡೋಂಟ್ ಟಾಕ್, ಪ್ಲೇ ಯುವರ್ ಗೇಮ್, ಅಂಪೈರ್ಸ್ ವಿಲ್ ಟೇಕ್ ಡಿಸಿಷನ್, ಅಂಪೈರ್ ಡಿಸಿಷನ್ ಇಸ್ ಫೈನಲ್. ಹದಿನೆಂಟು ಹದಿನಾರು ಕಾದ್ ನೋಡ್ಬೇಕಿಲ್ಲಿ, ಒಂದ್ಸಲ ಜೋರ ಚಪ್ಪಾಳ ಕೈ ಇದ್ದಂತವ್ರು ಚಪ್ಪಾಳೆ ಒಂದ್ಸಾರಿ ಕೊಡ್ಬೋದಾ? ಎಂತ ರನ ರೋಚಕವಾದಂತ ಪಂದ್ಯ. ಯಾರು ಗೆಲ್ತಾರೆ ಈಗ?
ಹದಿನೆಂಟು ಹದಿನಾರರೊಂದಿಗೆ ಪಂದ್ಯ. ಪಂದ್ಯದ ಗತಿ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಮಾಡು ಇಲ್ಲವೇ ಮಡಿ. ಅಗ್ನಿ ಹಲೋ ಹಲೋ ಬಂದ್ ಮಾಡಿ. ಏ ಪಾಟೀಲ್ ವುಮೆನ್ಸ್ ಕಾಲೇಜ್ ಚಿಕ್ಕೋಡಿ ಬನ್ನಿ, ತಾವು ಜಲ್ದಿ ಮೈದಾನದಲ್ಲಿ ಬರಬೇಕು. ಎಸ್ ಎಸ್ ಎ ಹರಿಯಾಣ ಚಲೇ ಆಪ್ ಮೈದಾನ ಪೇ ಆಯ್ಯೆ. ಆಫೀಸರ್ ಸರ್ ಪಾಲೋನ್ ಪಿ ಪಿ ಚೌಹಾನ್ ರೇಪ್ರಿ ಬಂದ್ ಮಾಡ್ರಿ.